Z5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನು ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಹೌದು, ದಿವ್ಯಾ. ದಿವ್ಯಾನೇ ನಮ್ಮ ಮನೆಗೆ ಬರೋ ಆಪತ್ತು. ಇಷ್ಟು ದಿನ ಅವಳಿಂದಾಗಿ ನಮ್ಮ ಮನೆಯಲ್ಲಿ ಏನೇನು ನಡೆದು ಹೋಗಿದೆ, ಈಗ ಮತ್ತೆ ಅದೇನು ಕಷ್ಟ ಕೊಡಬೇಕು ಅನ್ಕೊಂಡಿದ್ದಾಳೋ ಏನೋ. ಸತ್ಯ ನೋಡಿದ್ರೆ ಅಕ್ಕ ಅಕ್ಕ ಅಂತ ಅವಳನ್ನ ಪ್ರೀತಿಯಿಂದ ನೋಡ್ತಾಳೆ. ನಿಮ್ಮಕ್ಕ ದಿವ್ಯನಿಂದ ಈ ಮನೆಗೆ ಆಪತ್ತಿದೆ ಅಂದ್ರೆ ಸತ್ಯಂಗೆ ಬೇಜಾರಾಗಬಹುದು. ಈ ವಿಷಯನ ಬೇರೆ ರೀತಿಲಿ ಸತ್ಯಂಗೆ ಹೇಳಬೇಕು. ಸತ್ಯ ಯಾವತ್ತೂ ಕೋಟೆ ಮನೆ ಕೆಡಕಾಗಕ್ ಬಿಡಲ್ಲ. ಅವಳೆಂಥವಳು ಅಂತ ಸತ್ಯಂಗೆ ಇನ್ನೂ ಗೊತ್ತಿಲ್ವಾ? ಗೊತ್ತಿದ್ರು ಏನ್ ಮಾಡಕ್ಕಾಗತ್ತೆ? ಪಾಪ, ಕರಳುಬಳ್ಳಿ ಸಂಬಂಧ, ಒಡಹುಟ್ಟಿದವಳಲ್ವಾ ಅಂತ ಅವಳು ಏನೇ ಮಾಡಿದ್ರು ಸಹಿಸ್ಕೊಟ್ಟಿರ್ತಾಳೆ. ಸತ್ಯ ಈ ಮನೆಗೆ ಬಂದು ಇಷ್ಟು ದಿನ ಆದರೂ ಯಾರ ಬಗ್ಗೆನೂ ಅವಳು ಕೇವಲವಾಗಿ ಮಾತಾಡಿದ್ದನ್ನು ನಾನು ನೋಡಲಿಲ್ಲ. ಆದರೆ ದಿವ್ಯ ದೇವಸ್ಥಾನದಲ್ಲಿ ಸಿಕ್ಕ ಒಂದೇ ಕ್ಷಣದಲ್ಲಿ ಸತ್ಯನ ಬಗ್ಗೆ ವಿಷಾಕಾರದ್ಲು. ತಾನು ಓಡಿ ಹೋಗಿ ಇವರಿಗೆಲ್ಲ ಎಷ್ಟು ನೋವು ಕೊಟ್ಟಿದ್ದೀನಿ ಅನ್ನೋ ಒಂದೇ ಒಂದು ಮುಜುಗುರ ಕೂಡ ಅವಳಿಗಿರಲಿಲ್ಲ. ಬರೀ ನಾಟಕ. ಇದರಲ್ಲೇ ಗೊತ್ತಾಗತ್ತೆ ಅವಳೆಂಥವಳು ಅಂತ. ಇಲ್ಲ, ಯಾವುದೇ ಕಾರಣಕ್ಕೂ ಅವಳು ಈ ಮನೆಗೆ ಬರ್ದಿರೋ ಹಾಗೆ ನೋಡ್ಕೋಬೇಕು. ಸತ್ಯಂಗೆ ಹೇಳಬೇಕು. ರವಿ, ಏನಾಯ್ತು? ಯಾಕೆ ಇಷ್ಟೊಂದು ಸಪ್ಪಗಿದ್ದೀರಾ? ಶುರುವಾಯ್ತು. ಯಾಕೆ ಸಪ್ಪಗಿದ್ದೀರಿ, ಯಾಕೆ ಸಪ್ಪಗಿದ್ದೀರಿ? ಏನು ಊನ್ಬಿಡ, ಬೇರೆ ಮಾತೇ ಇಲ್ವಾ? ಯಾವಾಗ್ಲೂ ಬರೋದು. ಯಾಕೆ ಸಪ್ಪಗಿದ್ದೀರಿ, ಯಾಕೆ ಟೆನ್ಷನ್ ಆಗಿದ್ದೀರಿ, ಯಾಕೆ ಬೇಜಾರಾಗಿದ್ದೀರಿ? ನನ್ನ ಪಾಡು ನಾನು ಕೂತ್ಕೊಂಡಿದ್ದೀರಿ. ಏನೂ ಇಲ್ಲ ಅಂದಮೇಲೆ ಮತ್ತ್ಯಾಕೆ ನೀವು ಮೊದಲಿನ ಥರ ಇಲ್ಲ? ಓಹೋ, ನನಗೇನೂ ಆಗಿಲ್ಲ ಊರ್ಬಿಡ, ನಾನು ಮೊದಲ ಥರನೇ ಇದ್ದೀನಿ. ನೋಡು, ನೀನು ಪದೇ ಪದೇ ಈ ರೀತಿ ಬಂದು ಏನಾಯಿತು ಏನಾಯಿತು ಅಂತ ಕೇಳಿದ್ರೆ ನಿಜವಾಗ್ಲೂ ನನ್ನ ತಲೆ ಕೆಡುತ್ತೆ ಅಷ್ಟೇ. ನಿಜ ಹೇಳ್ತೀನಿ, ನೀವು ಯಾಕೋ ಇತ್ತೀಚೆಗೆ ಮೊದಲಿನ ಥರ ಇಲ್ವೇ ಇಲ್ಲ. ನಾಕಲ್ಲ, ಮಾತಾಡಲ್ಲ, ಆಚೆ ಹೋಗೋಣ ಅಂತ ಅನ್ನಲ್ಲ. ಏನಾಗಿದೆ ನಿಮಗೆ? ಏನಾದರೂ ಕೇಳಿದ್ರೆ ಬೇಸರ ಮಾಡ್ಕೋತೀರ? ರೀ, ನಿಮ್ಮನ್ನೇ ಕೇಳ್ತಿರೋದು. ಕೇಳು, ಏನ್ ಕೇಳ್ಕೊಬೋದಿದೆ ಕೇಳು. ಅಲ್ಲ, ಎಲ್ಲಿ ಕಳ್ದು ಹೋಗ್ಬಿಟ್ಟಿದ್ರಿ? ಸತ್ಯನ ಬಗ್ಗೆ ಯೋಚನೆ ಮಾಡ್ತಾ ಇದ್ದೆ ಊರ್ಬಿಡ. ಓ, ಅಷ್ಟೇನಾ? ಅದಕ್ಕೆ ಇಷ್ಟೊಂದು ಬೇಜಾರು ಮಾಡ್ಕೊಂಡಿದ್ದೀರಾ? ನಾನು ಬೇರೆ ಏನೋ ಅಂತ ಅನ್ಕೊಂಡ್ಬಿಟ್ಟಿದ್ದೆ. ಸತ್ಯನ ಬಗ್ಗೆ ಯೋಚನೆ ಮಾಡಬೇಡಿ, ಅವಳಿಗೆ ಜ್ವರ ಸ್ವಲ್ಪ ಕಡಿಮೆ ಆಗಿದೆ, ನಾಳೆ ಹೊತ್ತಿಗೆ ಅವಳು ಸರಿ ಹೋಗ್ತಾಳೆ. ಹೌದಾ? ಒಳ್ಳೇದು, ಒಳ್ಳೇದು ಅನ್ನಲ್ಲ. ಇನ್ನೊಂದು ಖುಷಿ ವಿಚಾರ ಏನ್ ಗೊತ್ತಾ ರೀ? ಅಕ್ಕನಿಗೆ ಸತ್ಯನ ಮೇಲಿರೋ ಅಸಹನೆ, ಕೋಪ ನಿಧಾನವಾಗಿ ಕಡಿಮೆ ಆಗ್ತಿದೆ. ನಾನು ಗಮನಿಸ್ತಾ ಇರೋ ಊರ್ಮಿಳ, ಆ ಅತ್ತೆ ಸೊಸೆ ಇಬ್ರು ಒಂದಾಗ್ಬಿಟ್ರೆ ಈ ಮನೆಗೆ ಒಳ್ಳೇದು. ಹೌದು ರೀ, ಹಾಗಾದ್ರೆ ನಮ್ಮಲ್ಲಿರೋ ಕಷ್ಟಗಳೆಲ್ಲ ಕಳೆದು ಹೋಗ್ಬಿಡತ್ತೆ. ಒಂದ್ ವೇಳೆ ನನ್ನ ವಿಷಯ ಏನಾದರೂ ಗೊತ್ತಾದ್ರೆ ಈ ಮನೆ ರೀ ರೀ ಏನು ಊರ್ಮಿಳ, ನಾನು ಹೇಳಿ ಕೇಳಿಸ್ಕೊಂಡ್ರ? ಕೇಳಿಸ್ಕೊಂಡೆ. ಒಂದ್ ನಿಮಿಷ ಇಲ್ಲೇ ಇರು, ಒಂದು ಇಂಪಾರ್ಟೆಂಟ್ ಕಾಲ್ ಅಟೆಂಡ್ ಮಾಡಿ ಬಂದ್ಬಿಡ್ತೀನಿ. ಅಲ್ಲ ರೀ, ಒಂದೆರಡು ನಿಮಿಷ ಮಾತಾಡೋಕ್ಕೂ ಟೈಮ್ ಇಲ್ವಾ? ಅಷ್ಟೊಂದು ಅರ್ಜೆಂಟ್ ಕಾಲ್ ಅದು. ಹಾಗೆ ಅನ್ಕೋ ಊರ್ಮಿಳ, ಹಾಗೆ ಅನ್ಕೋ. ಸತ್ಯ ಅತ್ತೆ, ಅತ್ತೆ ಒಂದ್ ನಿಮಿಷ.
ಹುಡುಗಿ ತುಂಬಾನೇ ಬದಲಾಗಿದ್ದಾಳೆ. ಹುಷಾರಿಲ್ಲದೆ ಇದ್ದರೂ ಮಾಂಗಲ್ಯಕ್ಕೆ ಕುಂಕುಮ ಹಚ್ಚೋದನ್ನು ಮರೀಲಿಲ್ಲ. ಇಂಥ ಸಂಸ್ಕಾರ ರೂಢಿ ಆಗಬೇಕು ಅಂದರೆ ಅವ್ರ ಮನಸ್ಸಲ್ಲಿ ನಿಜವಾದ ಶ್ರದ್ಧೆ ಇರಬೇಕು. ಏನಾಯ್ತು, ಯಾಕೆ ಹಾಗೆ ನೋಡ್ತಿದ್ಯಾ? ಏನಿಲ್ಲ ಅತ್ತೆ, ನೀವು ನನಗೆ ತೋರಿಸ್ತಾ ಇರೋ ಪ್ರೀತಿ ಕಾಳಜಿ ನನಗೆ ಹತ್ತು ಪಟ್ಟು ಜಾಸ್ತಿ ಉತ್ಸಾಹ ಚೈತನ್ಯ ಕೊಡ್ತಾ ಇದೆ. ಅಂದಹಾಗೆ ನೀವು ಯಾಕೆ ಸಪ್ಪಗಿದ್ದೀರಾ? ನಿನ್ನ ಹತ್ರ ಒಂದು ವಿಷಯ ಮಾತಾಡಬೇಕು. ಹೇಳಿ ಅತ್ತೆ. ನೋಡು ಹುಡುಗಿ, ಇಷ್ಟು ದಿವಸ ಈ ಮನೇಲಿ ಏನು ನಡೀತೋ ಅದೆಲ್ಲ ನಡೆದು ಹೋಗಿದೆ. ಈಗ ಈ ಮನೆಯಲ್ಲಿ ಎಲ್ಲ ಒಂದು ಹಂತಕ್ಕೆ ಬಂದು ನಿಂತಿದೆ. ಇನ್ನು ಮುಂದೆ ಈ ಮನೆಯಲ್ಲಿ ಯಾವ ಸಮಸ್ಯೆನೂ ಆಗಬಾರ್ದು. ಅಂದರೆ ಇವಾಗ ನನ್ನ ಮಾತು ಇನ್ನೂ ಮುಗ್ದಿಲ್ಲ ಹುಡುಗಿ, ಮೊದಲು ನನ್ನ ಮಾತನ್ನು ಪೂರ್ತಿಯಾಗಿ ಕೇಳಿಸ್ಕೊ. ಸರಿ ಅತ್ತೆ. ನಿನಗೆ ನಾನು ಈ ಮಾತು ಹೇಳಿದ್ರೆ ನಿನಗೆ ನೋವಾಗಬಹುದು, ಆದರೆ ನಮ್ಮ ಮನೆಗೆ ಒಳ್ಳೇದಾಗತ್ತೆ ಅಂದರೆ ಕೆಲವೊಂದು ನೋವುಗಳನ್ನು ನುಂಗಬೇಕಾಗತ್ತೆ. ಅತ್ತೆ, ನೀವು ಯಾವ ವಿಷಯ ಮಾತಾಡ್ತಿದ್ದೀರೋ ನನಗೆ ಅರ್ಥ ಆಗ್ತಿಲ್ಲ. ಆದರೆ ಮನೆಗೆ ಒಳ್ಳೇದಾಗತ್ತೆ ಅನ್ನೋದಾದರೆ ನಾನು ಏನು ಮಾಡೋದಕ್ಕೆ ಬೇಕಾದರೂ ಸಿದ್ಧ ಇದ್ದೀನಿ. ಸರಿ, ಹಾಗಾದರೆ ನಿಮ್ಮ ಅಕ್ಕ ದಿವ್ಯ ಈ ಮನೆಗೆ ಯಾವತ್ತೂ ಕಾಲಿಡ್ಕೂಡ್ದು. ಅವಳು ನಮ್ಮ ಮನೆಯೊಳಗೆ ಕಾಲಿಡದೇ ಇರೋ ಹಾಗೆ ನೋಡ್ಕೊಳ್ಳೋ ಜವಾಬ್ದಾರಿ ನಿಂದು. ಯಾಕತ್ತೆ, ಅವಳೇನು ಮಾಡಿದ್ಲು? ಯಾಕೆ ಏನು ಅಂತ ಕೇಳಬೇಡ. ಈ ಮನೆಗೆ ಯಾವ್ದು ಸರಿ ಯಾವ್ದು ಸರಿ ಅಲ್ಲ ಅನ್ನೋದನ್ನು ಯೋಚನೆ ಮಾಡೇನೆ ನಾನು ಈ ಮಾತನ್ನು ಹೇಳ್ತಾ ಇದ್ದೀನಿ. ಹೊಸ ಸಮಸ್ಯೆಗಳು ಹುಟ್ಕೊಳ್ಳೋದು ನನಗಿಷ್ಟ ಇಲ್ಲ, ಅದಕ್ಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ. ಸರಿ ಸರಿ ಅತ್ತೆ. ಮತ್ತೊಂದು ಸಲ ಹೇಳ್ತಾ ಇದ್ದೀನಿ, ಸರಿಯಾಗಿ ಕೇಳಿಸ್ಕೊ. ಇದು ನಾನು ನಿನಗೆ ಕೊಡ್ತಾ ಇರೋ ಜವಾಬ್ದಾರಿ. ಯಾವತ್ತೂ ನಿಮ್ಮ ಅಕ್ಕ ದಿವ್ಯ ಕೋಟೆಯ ಮನೆ ಒಳಗಡೆ ಕಾಲಿಡಕೂಡ್ದು. ಅಲ್ಲ, ಸಡನ್ ಆಗಿ ಅತ್ತೆ ಯಾಕೆ ಹೀಗಂತ ಇದ್ದಾರೆ? ದಿವ್ಯಕ್ಕ ಬಂದ್ರೆ ತಪ್ಪೇನು? ದಿವ್ಯಕ್ಕನಿಗೆ ಇದು ತಂಗಿ ಮನೆ, ಅವಳ ತಂಗಿ ಮನೆಗೆ ಅವಳು ಬರಬಾರ್ದ? ಅತ್ತೆ ಹೇಳ್ತಿದಾರಂದ್ರೆ ಜೀನು ಒಂದು ಕಾರಣ ಇದ್ದೇ ಇರತ್ತೆ. ಅತ್ತೆ ಮಾತನ್ನ ಪಾಲಿಸೋದು ನನ್ನ ಧರ್ಮ. ಈಗ ನನಗೆ ಅಕ್ಕ ಅನ್ನೋ ಮಮತೆಗಿದ್ದ ಅತ್ತೆ ಮಾತೇ ಹೆಚ್ಚು. Z5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.